ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಹತ್ತನೆಯ ತರಗತಿಯ ಇತಿಹಾಸ ವಿಭಾಗದ ಮೊದಲನೇ ಅಧ್ಯಾಯವಾಗಿರತಕ್ಕಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂತಹ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ಈಗ ಮಕ್ಕಳೇ, ನಾವು ಭಾರತದ ಇತಿಹಾಸವನ್ನು ಅಮೂಲಾಗ್ರವಾಗಿ ಅಭ್ಯಾಸ ಮಾಡಿದಾಗ ಹಲವಾರು ಪರಕೀಯರು ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಿರತಕ್ಕಂತಹ ಸಂಗತಿ ನಮಗೆ ಗೋಚರಿಸುತ್ತದೆ. ಈ ನಿಟ್ಟಿನಲ್ಲಿ ಕ್ರಿಸ್ತಪೂರ್ವ ಕಾಲದಿಂದಲೂ ಅಲೆಕ್ಸಾಂಡರ್ನ ಕಾಲದಿಂದಲೂ ಹಿಡಿದು ಆಧುನಿಕ ಯುಗದಲ್ಲಿ ಯುರೋಪಿಯನ್ನರು ಸಹ ಭಾರತದ ಮೇಲೆ ನಿರಂತರವಾದ ಆಕ್ರಮಣ ಮತ್ತು ಭಾರತದೊಂದಿಗೆ ಹಲವಾರು ರೀತಿಯ ಸಂಪರ್ಕವನ್ನು ಸಾಧಿಸತಕ್ಕಂಥದ್ದು ನಮಗೆ ಗೊತ್ತಿರುವಂತಹ ವಿಷಯ. ಈ ನಿಟ್ಟಿನಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಅಧ್ಯಾಯದಲ್ಲಿ ಭಾರತ ಮತ್ತು ಐರೋಪ್ಯ ರಾಷ್ಟ್ರಗಳ ಸಂಬಂಧ ಹೇಗಿತ್ತು ಅನ್ನುವಂಥದ್ದು, ಭಾರತದ ಯಾವ ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು ಅನ್ನುವಂಥ ವಿಷಯಗಳು, ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರ್ಯಾರು, ಭಾರತಕ್ಕೆ ಹೊಸ ವ್ಯಾಪಾರಿ ಮಾರ್ಗವನ್ನು ಕಂಡಿಲಿಕ್ಕೆ ಕಾರಣವಾದ ಅಂಶಗಳೇನು, ಹಾಗೆ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಇಲ್ಲಿ ಭದ್ರವಾಗಿ ನೆಲೆಯಲಿಕ್ಕೆ ಆದಂತಹ ಪ್ರಯತ್ನಗಳೇನು, ಆ ಹಿನ್ನೆಲೆಯಲ್ಲಿರುವಂತಹ ಕರ್ನಾಟಕ ಹಿಂದೂಗಳಾಗಿರ್ಬೋದು, ಬಕ್ಸಾ ತರಗಳಾಗಿರ್ಬೋದು, ಪ್ರಾಚೀನ ತರಗಳಾಗಿರ್ಬೋದು, ಈ ಎಲ್ಲ ಅಂಶಗಳ ಬಗ್ಗೆ ನಾವಿಲ್ಲಿ ವಿವರವಾಗಿ ಅಭ್ಯಾಸವನ್ನು ಮಾಡ್ತೇವೆ. ಸೊ ಮಕ್ಕಳು, ಈ ಅಧ್ಯಾಯದಲ್ಲಿ ಎಲ್ಲ ಅಂಶಗಳನ್ನು ವಿವರವಾಗಿ ತಿಳ್ಕೊಳ್ಳೋಕ್ಕಾಗದೇ ಇದ್ದರೂ ಸಹ ಅತ್ಯಂತ ಪ್ರಮುಖ ಅಂಶಗಳ ಬಗ್ಗೆ ಮತ್ತು ಪರೀಕ್ಷಾ ದೃಷ್ಟಿಯಿಂದ ನಾವು ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಭಾರತ ಇಡೀ ಪ್ರಪಂಚದಲ್ಲಿ ಭಾರತವು ಏಷ್ಯಾ ಖಂಡದಲ್ಲಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂತಹ ಸಂಗತಿ. ಇದು ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ವಿಶಾಲವಾದಂತಹ ಒಂದು ಪ್ರದೇಶ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಯುರೋಪಿಯಲ್ಲಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಸೊ ನೋಡಿ, ಭಾರತದ ನಕ್ಷೆಯಲ್ಲಿ ಪ್ರಪಂಚದ ನಕ್ಷೆಯನ್ನು ನೋಡಿದಾಗ ನಿಮಗೆ ಗೋಚರಿಸುತ್ತೆ ಮಕ್ಕಳು, ಈ ಪ್ರದೇಶ ನಾನೇನು ಪಾಯಿಂಟ್ ಔಟ್ ಮಾಡ್ತಾ ಇದ್ದೇನೆ, ಈ ಒಂದು ಖಂಡವನ್ನು ಯುರೋಪ್ ಖಂಡ ಅನ್ನೋ ಕಡೆ ಏನು ಯುರೋಪ್ ಖಂಡಗಳಿವೆ, ಯುರೋಪ್ ಇರ್ಬೋದು, ಆಫ್ರಿಕಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಏಷ್ಯಾ ಇರ್ಬೋದು, ದಕ್ಷಿಣ ಉತ್ತರ ದಕ್ಷಿಣ ಅಮೆರಿಕಾ ಇರ್ಬೋದು, ಉತ್ತರ ಅಮೆರಿಕಾ ಇರ್ಬೋದು, ಈ ಒಂದು ಅಂಟಾರ್ಟಿಕ ಖಂಡ, ಈ ಎಲ್ಲ ಖಂಡಗಳಲ್ಲಿ ಯುರೋಪ್ ಅನ್ನುವಂಥದ್ದು ಪ್ರಮುಖವಾದಂತಹ ಖಂಡಗಳಲ್ಲಿ ಒಂದು. ಈ ಯುರೋಪಿಯನ್ನರು ಭಾರತಕ್ಕೆ ಯಾಕೆ ಬಂದರು ಅನ್ನುವಂಥದ್ದು. ಸೊ ಮಕ್ಕಳ, ಪ್ರಾಚೀನ ಕಾಲದಿಂದಲೂ ಸಹ ಭಾರತ ಮತ್ತು ಯುರೋಪಿಯನ್ನರೊಂದಿಗೆ ವ್ಯಾಪಾರಿ ಸಂಪರ್ಕ ಇತ್ತು ಅನ್ನುವಂಥದ್ದು ಗಮನಿಸ್ತೇವೆ. ಸೊ ಈ ವ್ಯಾಪಾರಿ ಸಂಪರ್ಕ ಏನಿದೆ, ಈ ವ್ಯಾಪಾರಿ ಸಂಪರ್ಕ ಭಾರತದಿಂದ ಮೂಲಕ ಭಾರತದ ಮಸಾಲೆ ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು. ದಾಲ್ಚಿನ್ನಿ ಇರ್ಬೋದು, ಲವಂಗ ಇರ್ಬೋದು, ಮೆಣಸಿನ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ನಾವೇನು ದಿನನಿತ್ಯ ಮಸಾಲೆ ಪದಾರ್ಥಗಳನ್ನು ಬಳಸ್ತೇವೆ, ಆ ಮಸಾಲೆ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಇತ್ತು ಅನ್ನುವಂಥದ್ದು ಇಲ್ಲಿ ನೀವು ಗಮನಿಸ್ತೀವಿ. ಸೊ ಹಾಗಾದ್ರೆ ಭಾರತ ಮತ್ತು ಯುರೋಪಿಯ ನಡುವೆ ವ್ಯಾಪಾರ ಸಂಪರ್ಕ ಮೂರು ಹೇಗಿತ್ತು? ಸೊ ಇದು ಭಾರತ ಆದರೆ ಭಾರತದಿಂದ ಅರಬ್ಬಿ ಸಮುದ್ರ ಮೂಲಕ ಅರಬ್ ರಾಷ್ಟ್ರಗಳು, ಅರಬ್ ರಾಷ್ಟ್ರಗಳ ಮೂಲಕ ಕಾನ್ಸ್ಟಾಂಟಿನ ಒಪ್ಪಂದಗಳ, ಆ ನಂತರ ಅವು ಮೆಡಿಟರೇನಿಯನ್ ಸಮುದ್ರದ ಮೂಲಕ ಯುರೋಪನ್ನು ತಲುಪ್ತಾ ಇದ್ದವು, ಮುಖ್ಯವಾಗಿ ರೋಮ್ ಸಾಮ್ರಾಜ್ಯಕ್ಕೆ ತಲುಪ್ತಾ ಇದೆ.
ರೂಪಾಯಿಯಲ್ಲಿ ಇಡೀ ಭಾರತದೊಂದಿಗಿನ ವ್ಯಾಪಾರ ಸಂಪರ್ಕದ ಸಂಪೂರ್ಣ ಏಕಸ್ವಾಮ್ಯತೆ ರೋಮ್ ಅವರ ಕೈಯಲ್ಲಿ, ಅಂದರೆ ಇಟಲಿ, ಏನು ಇಟಲಿ ಅಂತ ಕರಿತೀವಿ, ಆ ಇಟಲಿಯ ಏಕಸ್ವಾಮ್ಯತೆ ಕಳೆದುಕೊಂಡಿದೆ. ಆದರೆ ಭಾರತದೊಂದಿಗೆ ವ್ಯಾಪಾರವನ್ನು ಹೊಂದಲಿಕ್ಕೆ ಇತರ ರಾಷ್ಟ್ರಗಳು, ಸ್ಪೇನ್ ಇರ್ಬೋದು, ಪೋರ್ಚುಗಲ್ ಇರ್ಬೋದು, ಆರ್ಲೆಂಡ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಹೀಗೆ ಹಲವಾರು ರಾಷ್ಟ್ರಗಳು ಇಲ್ಲಿ ವ್ಯಾಪಾರ ಸಂಪರ್ಕಕ್ಕೆ, ಭಾರತದಲ್ಲಿ ವ್ಯಾಪಾರ ಸಂಪರ್ಕಕ್ಕೆ ಪೈಪೋಟಿಯನ್ನು ಮಾಡದೇ ಇತ್ತು. ಇಂತಹ ಸಂದರ್ಭದಲ್ಲಿ 1453ರಲ್ಲಿ ಕೆಲವು ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿದ್ದಂತಹ ಕಾನ್ಸ್ಟ್ಯಾಂಟಿನೋಪಲ್ನ ಸೆಲ್ಜುಕರ್ ಆಟೋಮನ್ ಟರ್ಕರು ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಸಾಮಾನ್ಯ ಶತವರ್ಷ 1453ರಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ನ ವಶಕ್ಕೆ ತೆಗೆದುಕೊಳ್ತಾರೆ. ತೆಗೆದುಕೊಳ್ತಕ್ಕಂಥವರು ಟರ್ಕನಿಂದ, ಆಟೋಮನ್ ಟರ್ಕರ್ ಅಥವಾ ಟರ್ಕರಿ ಅಂತಾರೆ ಈ ಟರ್ಕರು, ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಎಲ್ಲಿ ಕಡೆ ನಾವು ಪ್ರಪಂಚದ ಭೂಪಟವನ್ನು ಗಮನಿಸಿದ್ರೆ, ಸೊ ಇದು ಪ್ರಮುಖವಾದಂತಹ ವ್ಯಾಪಾರಿ ಕೇಂದ್ರವಾಗಿದ್ದಂತಹ ಕಾನ್ಸ್ಟ್ಯಾಂಟಿನೋಪಲ್. ಈ ಕಾನ್ಸ್ಟ್ಯಾಂಟಿನೋಪಲ್ ಮೊಟ್ಟ ಮೊದಲು ಬೈಜಾಂಟಿಯನ್ ಸಾಮ್ರಾಜ್ಯ ಏನಿದೆ ಅಥವಾ ರೋಮ್ ಸಾಮ್ರಾಜ್ಯ ವಸ್ತಿತ್ತು. ಹಾಗಾಗಿ 1453ರಲ್ಲಿ ಟರ್ಕರು ಈ ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಕ್ಕೆ, ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ನಂತರ ಮಕ್ಕಳೇ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತ ಮತ್ತು ವ್ಯಾಪಾರದ ನಡುವೆ ಇದ್ದಂತಹ ಭೂಮಾರ್ಗದ ವ್ಯಾಪಾರಿ ಮಾರ್ಗ ಮುಚ್ಚಲ್ಪಡುತ್ತದೆ. ಸೊ ಇಂತಹ ಸಂದರ್ಭದಲ್ಲಿ, ವ್ಯಾಪಾರಿ ಮಾರ್ಗದ ಭೂಮಾರ್ಗ ಮುಚ್ಚಿದಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿ ಹೀಗೆ ಭಾರತ ಮತ್ತು ಯುರೋಪಿನ ನಡುವಿದ್ದಂತಹ ವ್ಯಾಪಾರಿ ಮಾರ್ಗವು ಮುಚ್ಚಲ್ಪಟ್ಟ ನಂತರ ಹೊಸ ವ್ಯಾಪಾರಿ ಮಾರ್ಗವನ್ನು, ಭಾರತಕ್ಕೆ ಹೊಸ ವ್ಯಾಪಾರಿ ಮಾರ್ಗವನ್ನು ಕಂಡುಹಿಡಿಯುವಂತಹ ಪ್ರಯತ್ನಗಳು ಆಗ್ತವೆ ಮಕ್ಕಳಿಗೆ. ಸೊ ಈ ನಂತರ ಇಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಹಲವು ರಾಷ್ಟ್ರಗಳ ನಾಗರಿಕರು ಭಾರತಕ್ಕೆ ಹೊಸ ವ್ಯಾಪಾರಿ ಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಸೊ ಅದಕ್ಕೆ ಈ ವೈಜ್ಞಾನಿಕ ಬೆಳವಣಿಗೆಯು ಸಹ ಪೂರ್ವಕವಾಗಿ ಕೆಲಸವನ್ನು ಮಾಡುತ್ತದೆ ಅನ್ನುವಂಥದ್ದು ಗಮನಿಸಬೇಕು. ಸೊ ಮಕ್ಕಳಲ್ಲಿ ವೈಜ್ಞಾನಿಕ ಬೆಳವಣಿಗೆಯು ಹೇಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಥವಾ ವೈಜ್ಞಾನಿಕ ಬೆಳವಣಿಗೆಗಳ ಕೊಡುಗೆಗಳೇನು ಅನ್ನುವಂಥ ವಿಚಾರವನ್ನ ಪರೀಕ್ಷೆಗೂ ಸಹ ಕೇಳಲಿಕ್ಕೆ ಹೆಚ್ಚು ಅವಕಾಶ ಇದೆ. ಸೊ ಹೀಗಾಗಿ ಒಂದು ಕಡೆ ಕಾನ್ಸ್ಟ್ಯಾಂಟಿನೋಪಲ್ ವಶವನ್ನು ಪಡೆದು ಮಾಡಿಕೊಂಡಿದ್ದಾರೆ ಡಾಕ್ಟರು, ಅದರ ಜೊತೆಗೆ ಭಾರತದ ಮಸಾಲೆ ಪದಾರ್ಥಗಳು ಯುರೋಪಿಯನ್ನರಿಗೆ ಹೆಚ್ಚು ಬೇಡಿಕೆಗಳಿಂದ ಬೇಕಾಗಿದ್ದು ಅನಿವಾರ್ಯ. ಹಾಗಾಗಿ ಈ ಅನಿವಾರ್ಯ ಅನ್ನುವಂಥದ್ದು ಏನಿದೆ ಅದು ಅನ್ವೇಷಣೆಗೆ ತಾಯಿ ಅನ್ನು. ಸೊ ನೆಸೆಸಿಟಿ ಈಸ್ ದ ಇನ್ವೆನ್ಷನ್, ಮದರ್ ಆಫ್ ಇನ್ವೆನ್ಷನ್ ಅನ್ನುವಂತಹ ಮಾತು ಏನಿದೆ. ಸೊ ಆ ಅನಿವಾರ್ಯತೆ ಅನ್ನುವಂಥದ್ದು ಅನ್ವೇಷಣೆಗೆ ತಾಯಿ. ಹಾಗಾಗಿ ಇದು ಅನಿವಾರ್ಯವಾಗಿ ಭಾರತದ ಪದಾರ್ಥಗಳು ಬೇಕಾಗಿದ್ದು, ಹಾಗಾಗಿ ಹೊಸ ಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಯುರೋಪಿಯನ್ನರು ಪ್ರಯತ್ನವನ್ನು ಮಾಡುತ್ತಾರೆ. ಸೊ ಇಂತಹ ಪ್ರಯತ್ನದಲ್ಲಿ ಆ ನಾವಿಕರಿಗೆ ವೈಜ್ಞಾನಿಕ ಉಪಕರಣಗಳು ಸಹ ಹಿಂಬಲಗಳಿದ್ದಾರೆ, ಸಹಾಯಕವಾಗಿ ಕೆಲಸವನ್ನು ಮಾಡ್ತವೆ ಮಕ್ಕಳ ಈ ನಿಟ್ಟಿನಲ್ಲಿ. ಹಾಗಾದ್ರೆ ಈ ವೈಜ್ಞಾನಿಕ ಬೆಳವಣಿಗೆಗೆ ಸೊ ಆಸ್ಟ್ರೋನೇಟ್ ಅಥವಾ ಡ್ರಾಕೋನದಿ ಮಾಪಕ ಅನ್ನುವಂತಿರ್ಬೋದು, ದಿಕ್ಸೂಚಿ ಅನ್ನುವಂತಹ ಉಪಕರಣ ಇರ್ಬೋದು, ಹಾಗೆ ಬಂದೂಕುಗಳು, ಸಿಡಿಮದ್ದುಗಳು ಹಾಗೂ ನಕ್ಷೆಗಳು
ಸೊ ಇಂತಹ ಒಂದು ನಕ್ಷೆಗಳನ್ನ ತಯಾರು ಮಾಡತಕ್ಕಂತಹ ಒಂದು ಕಲೆ ಯುರೋಪಿಯನ್ನಲ್ಲಿ ಗೊತ್ತಾ ಇತ್ತು. ಅಪರಿಚಿತ ಪ್ರದೇಶಗಳಲ್ಲಿ ನಿರ್ಭಯವಾಗಿ ಸಂಚಾರ ಮಾಡಲಿಕ್ಕೆ, ಪ್ರವಾಸ ಮಾಡಲಿಕ್ಕೆ ಅವರಿಗೆ ಬಂದೂಕುಗಳು ಮತ್ತು ಸಿಡಿಮದ್ದುಗಳು ಸಹಾಯ ಮಾಡಿದವು. ಸರಿಯಾದ ದಿಕ್ಕನ್ನ ಸೃಷ್ಟಿಗೆ ದಿಕ್ಸೂಚಿ ಬಳಕೆಯಾಯಿತು. ಸೊ ಹಾಗೆ ಗ್ರಹವನ್ನು ಮಾಪಕವು ಸಹ ಬಳಕೆ. ಈ ವೈಜ್ಞಾನಿಕ ಉಪಕರಣಗಳು ಯುರೋಪಿಯನ್ನರಿಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯಕವಾಗ್ತವೆ. ಸೊ ಇಂತಹ ಉಪಕರಣಗಳನ್ನು ಬಳಸಿಕೊಂಡು ಸೊ ಆಲೆಂಡ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಪೋರ್ಚುಗಲ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಇವರೆಲ್ಲರೂ ಪ್ರಯತ್ನವನ್ನು ಮಾಡ್ತಾರೆ. ಈ ಪ್ರಯತ್ನದಲ್ಲಿ ಅಂತಿಮವಾಗಿ ಯಶಸ್ವಿಯಾದಂಥವರು ಅಂತ ಹೇಳಿದ್ರೆ ಪೋರ್ಚುಗೀಸ್. ಸೊ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲಾಗಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರಪ್ಪ ಅಂತ ಹೇಳಿದ್ರೆ ಪೋರ್ಚುಗೀಸ್. ವಿದ್ಯಾರ್ಥಿಗಳೇ, ಪೋರ್ಚುಗೀಸರು ಈ ಕಡೆ ಜ್ಞಾಪನ ನೋಡಿದ್ರೆ ಇಲ್ಲಿ ಕಾಣುವಂತಹ ಒಂದು ಚಿಕ್ಕ ರಾಷ್ಟ್ರ ಏನಿದೆ, ಇದು ಪೋರ್ಚುಗಲ್. ಈ ಪೋರ್ಚುಗಲ್ ರಾಷ್ಟ್ರಕ್ಕೆ ಸೇರಿದಂತಹ ಪೋರ್ಚುಗೀಸರ ನಾಯಕನಾದಂತಹ ವಾಸ್ಕೋಡಗಾಮ 1498 ಭಾರತಕ್ಕೆ ಬಂದಿರದ. ಸೊ ಭಾರತಕ್ಕೆ ಬಂದಿರುವಂತಹ ಹೊಸ ವ್ಯಾಪಾರಿ ಮಾರ್ಗವನ್ನು ಕಂಡುಹಿಡಿದಂತಹ ಪೋರ್ಚುಗೀಸರ ನಾವಿಕ ಅಂತ ಹೇಳಿದ್ರೆ ವಾಸ್ಕೋಡಗಾಮ. 1498 ಕೇರಳದ ಕಲ್ಲಿಕೋಟೆ ಬಳಿ ಇರತಕ್ಕಂತಹ ಕಾಪಾಡ್ ಅನ್ನುವಂತಹ ಒಂದು ಸ್ಥಳಕ್ಕೆ ಹೊಂದಿತು. ನೋಡಿ ಮಕ್ಕಳಿಂದ ಪೋರ್ಚುಗಲ್ ನಿಂದ ಹೊರಡಂತಹ ಪೋರ್ಚುಗಲ್ ಏನ್ ನಾವು ಮ್ಯಾಪ್ ತಗೊಂಡಿದ್ದೇವೆ. ಸೊ ಈ ಪೋರ್ಚುಗಲ್ ನಿಂದ ಹೊರಟಂತಹ ವಾಸ್ಕೋಡಗಾಮ ತನ್ನ ಹಡಗಿನೊಂದಿಗೆ ತನ್ನ ನಾವಿಕರೊಂದಿಗೆ ಪೋರ್ಚುಗಲ್ ಉತ್ತರ ಅಟ್ಲಾಂಟಿಕ್ ಸಾಗರ ಮೂಲಕ ಆಫ್ರಿಕಾ ಖಂಡವನ್ನು ಬಳಸಿ ದಕ್ಷಿಣ ಅಟ್ಲಾಂಟಿಕ್ ಸಾಗರ, ಆನಂತರ ಹಿಂದೂ ಮಹಾಸಾಗರದ ಮೂಲಕ, ಅರಬ್ಬಿ ಸಮುದ್ರದ ಮೂಲಕ, ಕೇರಳ ಕಾಪಾಡ ಕಲಿಕೋಟೆ ಬಳಿ ಇರತಕ್ಕಂತಹ ಕಾಪಾಡ ಅನ್ನುವಂತಹ ಒಂದು ಪ್ರದೇಶಕ್ಕೆ ಬಂದು ಇಳಿದರು. ಈ ನಿಟ್ಟಿನಲ್ಲಿ ಭಾರತಕ್ಕೆ ಹೊಸ ಅಥವಾ ಗನು ವ್ಯಾಪಾರಿ ಮಾರ್ಗವನ್ನ ಕಂಡುಹಿಡಿದಂತಹ ಪೋರ್ಚುಗೀಸರ ನಾವಿಕ ಯಾರಪ್ಪ ಅಂತ ಹೇಳಿದ್ರೆ ವಾಸ್ಕೋಡಗಾಮ. ಈ ನಿಟ್ಟಿನಲ್ಲಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ವ್ಯಾಪಾರಕ್ಕಾಗಿ ಬಂದ ಮೊದಲ ಯುರೋಪಿಯನ್ನರು ಯಾರು ಅಂತ ಹೇಳಿದ್ರೆ ಪೋರ್ಚುಗೀಸರು. ಸೊ ಈ ಎರಡು ಅಂಶಗಳು ಒಂದು ಅಂತ ಪ್ರಶ್ನೆಗಳಿಗೆ ಅತ್ಯಂತ ಪ್ರಮುಖವಾದಂತಹ ಅಂಶಗಳು ಮಕ್ಕಳು, ಇವುಗಳನ್ನು ನೋಡ್ಕೊಂಡು ಸೊ ನಂತರ ಭಾರತಕ್ಕೆ ಪೋರ್ಚುಗೀಸರ ನಂತರ ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಸೊ ಮೊದಲನೇದಾಗಿ ಪೋರ್ಚುಗೀಸರು ಬಂದಾಗ ನಂತರ ಡಚ್ಚರು, ಆನಂತರ ಇಂಗ್ಲಿಷರು, ತದನಂತರ ಫ್ರೆಂಚರು, ಹೀಗೆ ಹಲವಾರು ಪ್ರಮುಖವಾಗಿ 4 ರಾಷ್ಟ್ರಗಳ ವ್ಯಾಪಾರಿಗಳು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರುವಂತಹದನ್ನ ನಾವು ಕಾಣ್ತೀವಿ. ಸೊ ಪೋರ್ಚುಗೀಸರು ಬಂದಾಗ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳು ಮತ್ತೆ ವಾಸ್ಕೋಡಗಾಮನ ನಂತರ ಬಂದಂತಹ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಸೊ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಆಮೇಲೆ ಆಲ್ಬುಕರ್ಕ್ ಅಂತ
ಮಕ್ಕಳ ಈ ಇಬ್ಬರು ನಾಲ್ಕರ ಬಗ್ಗೆ ನಾವಿಲ್ಲಿ ಪ್ರಮುಖವಾಗಿ ತಿಳ್ಕೋಬೇಕು. ಸೊ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಭಾರತಕ್ಕೆ ಬಂದಾಗ ಇವು ಅಲ್ಲಿ ಅಂತಹ ಸಂದರ್ಭದಲ್ಲಿ ಭಾರತದೊಂದಿಗೆ ವ್ಯಾಪಾರ ಮತ್ತು ಏನು ಈ ವ್ಯಾಪಾರ ಇತ್ತು ಈ ಅರಬ್ಬಿ ಅರಬ್ಬರ ಏಕಸ್ವಾಮ್ಯತೆ ಎಂದು ಮೊದಲೇ ಹೇಳಿದ ಮಕ್ಕಳೇ ಆ ಪಾಯಿಂಟ್ ನಾವೀಗ ನೆನಪಾಡ್ಬೋದು. ಯಾಕಂದ್ರೆ ಕೆಲವರಲ್ಲಿ ಭಾರತದಿಂದ ನೇರವಾಗಿ ಯುರೋಪಿಯನ್ನರು ಸರಕುಗಳನ್ನು ಕೊಂಡುಕೊಳ್ತಾ ಇರಲಿಲ್ಲ. ಮತ್ತೆ ಯಾರು ಕೊಂಡುಕೊಳ್ತಾ ಇದ್ರು ಅಂತ ಹೇಳಿದ್ರೆ ಮೊದಲು ಯುರೋಪ್ ಭಾರತದೊಂದಿಗೆ ಅರಬ್ಬರು ವ್ಯಾಪಾರ ಮಾಡಿದ ವಸ್ತುಗಳನ್ನು ಕೊಂಡು ಅರಬ್ಬರು ತಗೊಂಡು ಯುರೋಪಿಯನ್ನರಿಗೆ ಮಾರಾಟ ಮಾಡಿದ್ರು. ಹಾಗಾಗಿ ಈ ಅರಬ್ಬಿ ಸಮುದ್ರ ಇದೆ, ಅದಕ್ಕೋಸ್ಕರ ಅರಬ್ಬಿ ಸಮುದ್ರ ಅನ್ನುವಂತ ಹೆಸರಾಗಿರುತ್ತದೆ. ಈ ಅರಬ್ಬರು ಈ ಸಮುದ್ರದ ಮೇಲಿನ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಹೊಂದಿದ್ರು ಮಕ್ಕಳೇ. ಸೊ ಹಾಗಾಗಿ ಇವರು ಏನ್ ಮಾಡಿದ್ರು, ಅರಬ್ಬರನ್ನ ಅರಬ್ಬಿ ಸಮುದ್ರದಿಂದ ದೂರ ಇಡಲು ಅಂದ್ರೆ ವ್ಯಾಪಾರ ಸಂಪೂರ್ಣ ಏಕಸ್ವಾಮ್ಯತೆಯನ್ನು ಪೋರ್ಚುಗೀಸಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾರೆ. ನೀಲಿ ನೀರಿನ ನೀತಿ ಅಂದ್ರೆ ಸಮುದ್ರದ ಮೇಲೆ ಬಲಿಷ್ಠವಾದಂತಹ ಒಂದು ನೌಕಾಸೇನೆಯನ್ನು ಕಟ್ಟಲು, ಆ ನೌಕಾಸೇನೆಯನ್ನು ಕಟ್ಟಿ ಆ ನೌಕಾಸೇನೆಯ ಮೂಲಕ ಅರಬ್ಬರನ್ನ ಮಣಿಸ್ತ ಅರಬ್ಬರನ್ನ ಸೋಲಿಸ್ತ ಅರಬ್ಬರನ್ನ ಸೋಲಿಸಿ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಇಡೀ ಅರಬ್ಬಿ ಸಮುದ್ರದ ಮೇಲೆ ಯಾರೇ ವ್ಯಾಪಾರ ಅರಬ್ಬರಲ್ಲಿ ಪೋರ್ಚುಗೀಸರ ಅನುಮತಿ ಪಡೆಯಬೇಕಾಗಿತ್ತು, ಪೋರ್ಚುಗೀಸರಿಗೆ ತೆರಿಗೆಯನ್ನು ಕೊಡಬೇಕಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಪೋರ್ಚುಗೀಸರ ಸಂಪೂರ್ಣ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಸಾಧಿಸುವಲ್ಲಿ ಪ್ರಾರ್ಥಿಸಿಕೊಂಡು ಆದ್ಮೇಲೆ ನೀಲಿ ನೀರಿನ ನೀತಿಯನ್ನು ಜಾರಿ ತರೋದು ಮೂಲಕ ಯಶಸ್ವಿಯಾಗುತ್ತದೆ. ಅವನ ನಂತರ ಬಂದಂತಹ ಮತ್ತೊಬ್ಬ ಪೋರ್ಚುಗೀಸ್ ನಾಯಕ ಅಂತ ಹೇಳಿದ್ರೆ ಆಲ್ಬುಕರ್ಕ್. ಸೊ ಈ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಏನಿದ್ದಾನೆ, ಇವನು ಭಾರತದಲ್ಲಿ ದೇಶೀಯ ರಾಜರ ಸಹಾಯದಿಂದ ತಮ್ಮದೇ ಆಗಿರ್ತಕ್ಕಂತಹ ಭದ್ರವಾದಂತಹ ವ್ಯಾಪಾರಿ ಕೋಟೆಗಳನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಬಿಜಾಪುರದ ಸೊ ಬಿಜಾಪುರದ ಸುಲ್ತಾನ ಎಂದ ಗೋವನ್ನ ವಶಕ್ಕೆ ತೆಗೆದುಕೊಳ್ಳಬೇಕು. ಸೊ ಇದರಲ್ಲಿ ಬಿಜಾಪುರದ ಸುಲ್ತಾನ ಅಂತಂದ್ರೆ ಏನು, ರೋಮನ್ ಸಾಮ್ರಾಜ್ಯದ ನೀವು ಕಳೆದ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ಆ ಒಂದು ನಮ್ಮ ಕರ್ನಾಟಕದ ಈಗಿನ ಬಿಜಾಪುರ ಏನಿದೆ ನಿಮ್ಗೆ ಗೊತ್ತಿರಲಿ. ಮತ್ತು ಬಿಜಾಪುರ ಯಾವ ಸ್ಮಾರಕಕ್ಕೆ ಪ್ರಸಿದ್ಧಿ, ಓಕೆ ಗೋಲ್ಗುಂಬಸ್. ಓಕೆ, ಈ ಗೋಲ್ಗುಂಬಸ್ ನ ಏನು ಬಿಜಾಪುರದ ಆಡಳಿತ ಮಾಡುವಂತಹ ಸುಲ್ತಾನ ಇದ್ದು ಅವರಿಂದ 1510ರಲ್ಲಿ ಗೋವಾದವನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಯಾವಾಗ ಗೋವಾವನ್ನು ವಶಕ್ಕೆ ತೆಗೆದುಕೊಳ್ತಾರೆ ಅವನು ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿ ಅದನ್ನ ಮಾರ್ಪಡ್ತಾರೆ. ವ್ಯಾಪಾರಿ ಕೇಂದ್ರ ಯಾವುದು, ಗೋವಾ ರಾಜಧಾನಿಯಾಗಿ ಯುರೋಪಿಯನ್ನ ಅದರಲ್ಲಿ ಪ್ರಮುಖವಾಗಿ ಪೋರ್ಚುಗೀಸರ ರಾಜಧಾನಿಯಾಗಿ ಹಾಗೆ ವ್ಯಾಪಾರಿ ಕೇಂದ್ರವಾಗಿ ಇದು ಪ್ರಮುಖ ಪಾತ್ರವನ್ನ ಇಲ್ಲಿ ವಹಿಸೋದನ್ನು ನಾವು ಕಾಣ್ತೇವೆ ಮಕ್ಕಳೇ. ಸೊ ಹಾಗಾಗಿ 1510ರಲ್ಲಿ ಭಾರತದ ಗೋವನ್ನು ವಶಪಡಿಸಿಕೊಂಡಂತಹ ಪೋರ್ಚುಗೀಸರು ಕೊನೆಗೆ ಬಿಟ್ಟೋಗಿದ್ದು 1961ರಲ್ಲಿ ಮಕ್ಕಳೇ. ಅತ್ಯಂತ ಹೆಚ್ಚು ದೀರ್ಘಕಾಲ ಭಾರತದಲ್ಲಿ ಇದ್ದಂತಹ ಯುರೋಪಿಯನ್ನರು ಅಂತ ಹೇಳಿದ್ರೆ ಪೋರ್ಚುಗೀಸರು ಮೊಟ್ಟ ಮೊದಲು ಬಂದಂತವರು ಪೋರ್ಚುಗೀಸರು ಮಕ್ಕಳೇ. ಮೊಟ್ಟ ಕಡೆಗೆ ಭಾರತವನ್ನು ಬಿಟ್ಟು ಹೋದಂತವರು ಸಹ ಪೋರ್ಚುಗೀಸರು. ಸೊ ಇದಿಷ್ಟು ಪೋರ್ಚುಗೀಸರ ಒಂದು ಸಂಕ್ಷಿಪ್ತ ಮಾಹಿತಿ. ವಿದ್ಯಾರ್ಥಿಗಳೇ, ಈಗ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಂತಹ ಮತ್ತೊಬ್ಬ ಯುರೋಪಿಯನ್ನರು ಅಂತ ಹೇಳಿದ್ರೆ
United. East India Company. So United East India Company itu apa? Dutch atau Holland atau Holland atau apa ini? Na, Netherlands, ini Jerman yang pertama. Ini, so apa ini? Ini Belanda, ini Holland. Jerman yang pertama itu kan dah Holland ini. Ini untuk perdebatan. Ini na Netherlands atau Holland kan? Jadi Holland ini sebenarnya United East India Company, anuntaha vyapari company anna sthapane maadukondu bharatakke vyaparakkagi bartharu. Aadre illi hechu dinagala kaala bharatadalli vidacha irlikke saadhya aagavanta. Yakante helidre aa vegalu britishru frenchru upagrahi bharatakke baruvanta bandirtare. So ee nipalle aagutte ivarige ಭಾರತಕ್ಕಿಂತಲೂ ಸಹ ಅತ್ಯುತ್ತಮವಾದಂತಹ ಅವಕಾಶಗಳು ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಸಿಗ್ತವೆ. ಹಾಗಾಗಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಕಡೆ ಹೆಚ್ಚಿನ ಗಮನವನ್ನು ಹರಿಸುತ್ತದೆ. ಹಾಗಾದ್ರೆ ಭಾರತದಲ್ಲಿ ಪೈಪೋಟಿ ಹೆಚ್ಚಾಗುತ್ತದೆ. ಪೋರ್ಚುಗೀಸರು, ಆಮೇಲೆ ಫ್ರೆಂಚರು, ಬ್ರಿಟಿಷರು, ಅದ್ರ ಜೊತೆಗೆ ಡಚ್ಚರು ಎಲ್ಲರ ಪೈಪೋಟಿಯಿಂದಾಗಿ ಇವರೇನ್ ಮಾಡ್ತಾರೆ, ಮಸಾಲೆ ದ್ವೀಪಗಳು ಹೆಸರಾಗಿರ್ತಕ್ಕಂತಹ ಸೊ ಈ ಕಡೆ ನಾನೇ ಸೊ ಇದರಲ್ಲಿ ಸರ್ಕಲ್ ಮಾಡಿದ್ದೀನಿ. ಈ ಒಂದು ವೃತ್ತದಲ್ಲಿರ್ತಕ್ಕಂತಹ ರಾಷ್ಟ್ರಗಳು ಯಾವ ಅಂತ ಹೇಳಿದ್ರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳು. ಏಷ್ಯಾದ ಆಗ್ನೇಯ ಇರೋದ್ರಿಂದ ಇವುಗಳನ್ನ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಅಂತ ಹೇಳಿ ಕರೀತೀವಿ. ಸೊ ಅದರಲ್ಲಿ ಇಂಡೋನೇಷ್ಯಾ ಇರ್ಬೋದು, ಮಲೇಷ್ಯಾ ಇರ್ಬೋದು, ಕಾಂಬೋಡಿಯಾ, ವಿಯೆಟ್ನಾಂ, ಫಿಲಿಪೈನ್, ಹೀಗೆ ಹಲವಾರು, ಬ್ರೂನೈ, ಸಿಂಗಾಪುರ್, ಈ ಎಲ್ಲ ರಾಷ್ಟ್ರಗಳು ಇಲ್ಲಿ ಇವೆ. ಇಲ್ಲಿ ಡಚ್ಚರು ಭಾರತಕ್ಕಿಂತಲೂ ಉತ್ತಮ ಅವಕಾಶಗಳು ಅವರಿಗೆ ದೊರಕಿದ್ರಿಂದ ಅವರು ಭಾರತದಲ್ಲಿ ತಮ್ಮ ಮಹತ್ವವನ್ನು ಕಳ್ಕೊಳ್ಳೋದ್ರೆ ಭಾರತದಿಂದ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ನಂತರ ಭಾರತಕ್ಕೆ ಬಂದಂತಹ ಮತ್ತೊಬ್ಬ ಯುರೋಪಿಯನ್ನರು ಅಂತ ಹೇಳಿದ್ರೆ ಮಕ್ಕಳೆ ಅದೇ ಭಾರತವನ್ನ ಹೆಚ್ಚು ದಿನಗಳ ಕಾಲ ಆಡಳಿತ ಮಾಡಿ ವ್ಯಾಪಾರಕ್ಕೆ ಬಂದಂತಹ ಯುರೋಪಿಯನ್ನರು ಭಾರತವನ್ನೇ ಆಡಳಿತ ಮಾಡಿದ್ರು ಅಂದ್ರೆ ಇಂಗ್ಲಿಷರು. ಇಂಗ್ಲಿಷರು ಅಥವಾ ನಾವೇನ್ ಕರಿತೀವಿ ಬ್ರಿಟಿಷರು. ಇವರು 1600ರಲ್ಲಿ ಸಾಮಾನ್ಯ ಶಕವರ್ಷ ಈಸ್ಟ್ ಇಂಡಿಯಾ ಕಂಪನಿ ಹೀಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂತಹ ಕಂಪನಿಯನ್ನ ಅಲ್ಲಿರ್ತಕ್ಕಂತಹ ರಾಣಿಯಾದಂತಹ ಎಲಿಜಬೆತ್ ಅವರಿಂದ ರಾಣಿ ಎಲಿಜಬೆತ್ ಅವರಿಂದ ಅನುಮತಿಯನ್ನ ಪಡೆದು ಅನುಮತಿಯ ಮೇರೆಗೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಈ ಅವಧಿಯಲ್ಲಿ ಭಾರತದಲ್ಲಿ ಮೊಘಲರು ಪ್ರಾಬಲ್ಯದಿಂದ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಸೊ ಇಂತಹ ಒಂದು ಅಂಶವನ್ನು ಗಮನಿಸಿದಾಗ ಮೊಟ್ಟ ಮೊದಲ ಬಾರಿಗೆ ಮೊಘಲ ಅನುಮತಿಯ ಮೇರೆಗೆ ಗುಜರಾತ್ನ ಸೂರತ್ ಅನ್ನುವಂತಹ ಬಳಿ ಮೊದಲ ವ್ಯಾಪಾರಿ ಕೇಂದ್ರವನ್ನ ತೆಗಿತಾರೆ. ಸೊ ನಂತರ ಅಲ್ಲಿ ಈಗಿನ ಈಗಿನ ಚೆನ್ನೈ ಆಗಿರ್ತಕ್ಕಂಥ ಮದ್ರಾಸ್, ಮುಂಬೈ, ಕಲ್ಕತ್ತಾ ಹೀಗೆ ಪ್ರಮುಖವಾಗಿ ಈ ಹಲವು ಸ್ಥಳಗಳಲ್ಲಿ ವ್ಯಾಪಾರ ಕೋಟೆಗಳನ್ನು ನಿರ್ಮಾಣ ಮಾಡಿ ಇಡೀ ಭಾರತದ ವ್ಯಾಪಾರದ ಮೇಲೆ ಇವರು ಸಂಪೂರ್ಣ ಪ್ರಾಬಲ್ಯತೆಯನ್ನು ಸಾಧಿಸ್ತಾರೆ. ಇಂತಹ ಸಂಪೂರ್ಣ ಪ್ರಾಬಲ್ಯವನ್ನು ಸಾಧಿಸುವಲ್ಲಿ ಇವರು ಮತ್ತೊಬ್ಬ ಯುರೋಪಿಯನ್ನರಾಗಿರ್ತಕ್ಕಂತಹ ಫ್ರೆಂಚರೊಡನೆ ವ್ಯಾಪಾರಿ ಪೈಪೋಟಿಯನ್ನು ನಡೆಸಬೇಕಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಫ್ರೆಂಚರು ಸಹ ಈ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದರು.
ಫ್ರೆಂಚರನ್ನ ಬ್ರಿಟಿಷ್
ಗ್ರಹಿಸಲು ಕೇವಲ ವ್ಯಾಪಾರಕ್ಕಷ್ಟೇ ಸೀಮಿತರಾಗ್ತಾರೆ. ಬ್ರಿಟಿಷರು ತಮಗೆ ಇದ್ದಂತಹ ತಮ್ಮದೇ ಯುರೋಪಿನ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂತಹ ಫ್ರೆಂಚರನ್ನ ಸಂಪೂರ್ಣವಾಗಿ ಮೂಲೋತ್ಪಾದನೆ ಮಾಡಿ ಕೊನೆಗೆ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಿಸುವಲ್ಲಿ ಇದ್ದಂತಹ ಅಡಿಯನ್ನ ನಿವಾರಿಸುವುದರ ಮೂಲಕ ಈ ಕಣ್ಣೂರು ಕರ್ನಾಟಕ ಯುದ್ಧಗಳ ಮೂಲಕ. ಇದಿಷ್ಟು ಕರ್ನಾಟಕ ಯುದ್ಧಗಳಾದರೆ ಇನ್ನು ವಿದ್ಯಾರ್ಥಿಗಳೇ, ನಮಗೆ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಏನು ಫ್ರೆಂಚರನ್ನು ಸಂಪೂರ್ಣವಾಗಿ ಮೂಲೆಗೆ ತಳ್ಳಿದ ನಂತರ ದೇಶೀಯ ಅರಸರ ಮೇಲೆ ಹಲವಾರು ದಂಗೆಗಳು ಯುದ್ಧಗಳನ್ನು ಮಾಡ್ತಾರೆ. ಆ ದೇಶೀಯ ಅರಸರಲ್ಲಿ ಪ್ರಮುಖ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂತಹ ಏನು ಸಿರಾಜಿತ್ತು ಅಥವಾ ಮೀರ್ ಜಾಫರ್ ಇರ್ಬೋದು, ಇಂಥವರ ಮೇಲೆ ದಾಳಿಯನ್ನು ಮಾಡಿ ಯುದ್ಧಗಳನ್ನು ಮಾಡಿ ಆ ಪ್ರಬಲವಾಗಿರ್ತಕ್ಕಂಥ ಪ್ರಾಂತ್ಯಗಳನ್ನು ವಶಕ್ಕೆ ತೆಗೆದುಕೊಂಡರು. ಸೊ ಅದರಲ್ಲಿ ಅಂತಹ ಯುದ್ಧಗಳನ್ನು ಬಂದದ್ದು ಪ್ಲಾಸಿ ಕದನ ಅನ್ನುವಂಥದ್ದು. ಸೊ 1757 ಈ ಪ್ಲಾಸಿ ಕದನ ಅನ್ನುವಂತಹ ಒಂದು ಯುದ್ಧ ನಡೆದುಕೊಂಡರೆ ಇದು ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬ್ರಿಟಿಷರು ಸಂಪೂರ್ಣವಾಗಿ ಪ್ರಾಬಲ್ಯವನ್ನು ಸಾಧಿಸುತ್ತೆ. ಮಕ್ಕಳೇ, ನಾಯಕರಲ್ಲಿ ಬ್ರಿಟಿಷರು ಭಾರತದ ಬಂಗಾಳದ ನವಾಬನಾಗಿರ್ತಕ್ಕಂತಹ ಬಂಗಾಳದ ನವಾಬ ಸೊ ಸಿರಾಜ್ ನೋಡಿ ಮಕ್ಕಳ ಈ ಸಿರಾಜ್ ದೌಲಿಂದ ಈ ಸಿರಾಜ್ ದೌಲನ ದೌಲ ಮತ್ತು ಬ್ರಿಟಿಷರ ನಡುವೆ ಸಿರಾಜ್ ದೌಲ ಮತ್ತು ಬ್ರಿಟಿಷರ ನಡುವೆ ಈ ಕಳೆದ ಏನ್ಪಟ್ಟು ಮಕ್ಕಳ ಇದಕ್ಕೆ ಹಲವಾರು ಕಾರಣಗಳಿವೆ ಮತ್ತು ಪರಿಣಾಮಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಈ ಪ್ಲಾಸಿ ಕದನ ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂಶ ಆಗಿರುತ್ತದೆ. ಸೊ ಇದರಲ್ಲಿ ಬಂಗಾಳದ ನವಾಬ ಸಿರಾಜ್ ದೌಲ, ಆ ಬಂಗಾಳದ ನವಾಬನಾಗಿರ್ತಕ್ಕಂತಹ ಸಿರಾಜ್ ದೌಲ್ ಏನಿದ್ದಾನೆ, ಇವನು ಬ್ರಿಟಿಷರ ಏನು ವ್ಯಾಪಾರಿ ಸ್ಥಳಗಳಿವೆ ಆ ವ್ಯಾಪಾರಿ ಸ್ಥಳಗಳಲ್ಲಿ ಒಂದಾಗಿರ್ತಕ್ಕಂತಹ ಕಲ್ಕತ್ತಾ ಒಂದು ಪ್ರಮುಖ ವ್ಯಾಪಾರಿ ಕೇಂದ್ರ. ಸೊ ಈ ಕಲ್ಕತ್ತಾದಲ್ಲಿ ಒಂದು ಕೋಟೆ ಇದೆ. ಕಲ್ಕತ್ತದಲ್ಲಿರ್ತಕ್ಕಂತಹ ಕೋಟೆ ಏನಿದೆ, ಆ ಕಲ್ಕತ್ತದ ಕೋಟೆಯಲ್ಲಿರ್ತಕ್ಕಂತಹ ಫೋರ್ಟ್ ವಿಲಿಯಂ. ಸೊ ಈ ಫೋರ್ಟ್ ವಿಲಿಯಂ ಏನಿದೆ, ಈ ಫೋರ್ಟ್ ವಿಲಿಯಂ ಅನ್ನುವಂತಹ ಒಂದು ಕೋಟೆ ವ್ಯಾಪಾರಿ ಕೇಂದ್ರವನ್ನ ಬಂಗಾಳ ನವಾಬನ ಅನುಮತಿ ಇಲ್ಲದೆ ಬ್ರಿಟಿಷರು ದುರಸ್ತಿಯನ್ನು ಮಾಡ್ತಾರೆ, ಭದ್ರಪಡಿಸಿಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಬಂಗಾಳದ ನವಾಬನಿಗೆ ಬ್ರಿಟಿಷರ ಬಗ್ಗೆ ಅಸಮಾಧಾನ ಮಾಡುತ್ತದೆ. ಇಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ, ಏನು, ನೀವು ನನ್ನ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯಾಪಾರಿ ಕೇಂದ್ರಗಳಾಗಿರ್ಬೋದು ಅಥವಾ ಸೈನ್ಯದ ವ್ಯವಸ್ಥೆಗಳಿರ್ಬೋದು ಇವುಗಳನ್ನು ಪುನರ್ ನಿರ್ಮಾಣ ಮಾಡಲಾಗಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಮತ್ತು ಈ ಸಿರಾಜ್ ದೌಲನಿಗೆ ಪ್ಲಾಸಿ ಅನ್ನುವಂತಹ ಸ್ಥಳದಲ್ಲಿ ಜನಗಳು 1757 ಯುಗ್ರಿನ ನದಿಯ ದಡದಲ್ಲಿರ್ತಕ್ಕಂತಹ ಪ್ಲಾಸಿ ಅನ್ನುವಂಥ ಸ್ಥಳದಲ್ಲಿ ಕದನ ಏರ್ಪಟ್ಟಂತ ಮಕ್ಕಳು ಈ ಕದನದಲ್ಲಿ ಕೆಲವೊಂದಿಷ್ಟು ಯುರೋಪಿಯನ್ನ ಸೆರೆಯಲ್ಲಿಟ್ಟುಕೊಂಡಂತಹ ಒಂದು ಸಿರಾಜ್ ದೌಲ್ ಒಂದು ಕೋಣೆಯಲ್ಲಿ ಕೂಡ ಆಗ್ತದೆ ಅನ್ನುವಂಥದ್ದು, ಅದರ ಕಪ್ಪು ಕೋಣೆ ದುರಂತ ಕರಿತೀವಿ. ಸೊ ಅಂತಹ ಕಪ್ಪು ಕೋಣೆ ದುರಂತ ಮೂಲಕ ಬ್ರಿಟಿಷರ ಸೈನ್ಯ ಬ್ರಿಟಿಷ್ ಸೈನಿಕರ ಮಾನವ ಕಾರಣ ಸಿರಾಜ್ ದೌಲ ಮೇಲೆ ಬ್ರಿಟಿಷರು ಮತ್ತೆ ಅವನಿಗೆ ಏನು ಅವನೊಂದಿಗೆ ಅಸಮಾಧಾನವಾದಂತಹ ದೇಶ ಇತರ ಅಧಿಕಾರಿಗಳಿದ್ದರೆ ಅಂತಹ ಅಧಿಕಾರಿಗಳ ಸಹಾಯವನ್ನು ಪಡೆದು ಯುದ್ಧವನ್ನು ಮಾಡ್ತಾರೆ. ಕೊನೆಗೆ ಯುದ್ಧದಲ್ಲಿ ಸಿರಾಜ್ ದೌಲನ್ನು ಕೊಂದು ಹಾಕ್ತಾರೆ. ಹೀಗೆ ಕೊಂದಾಗ
ಅವರ ಅಳಿಯಾಗಿರ್ತಕ್ಕಂತಹ ಮತ್ತೊಬ್ಬ ಮೀರ್ಜಾಫರ್ ಅವರಿಗೆ ಬಂಗಾಳದ ನವಾಬನಾಗಿ ಪಟ್ಟಕ್ಕೆ ತರ್ತಾರೆ. ಅಂತಹ ಸಂದರ್ಭದಲ್ಲಿ ಸೊ ನೋಡಿ ಮೀರ್ಜಾಫರ್ ಏನ್ ಮಾಡ್ತಾರೆ, ನನ್ನ ಅಧಿಕಾರಕ್ಕೆ ತಂದ ಕೃತಜ್ಞತೆಯಿಂದಾಗಿ ಬಂಗಾಳದ ಕೆಲವು ಪ್ರದೇಶಗಳನ್ನ ಭೂಖಂಡದ ವಸೂಲಿ ಮಾಡತಕ್ಕಂತಹ ಹಕ್ಕನ್ನ ಬಿಟ್ಟುಕೊಡ್ತಾರೆ. ಈ ಮೂಲಕ ಬ್ರಿಟಿಷರು ಭಾರತದಲ್ಲಿ ರಾಜಕೀಯವಾಗಿ ಪ್ರಾಬಲ್ಯತೆಯನ್ನು ಹೊಂದಲಿಕ್ಕೆ ಈ ಪ್ಲಾಸಿ ಕದನ ಕಾರಣವಾಗುತ್ತದೆ. ನಂತರ ಈ ಎಲ್ಲ ಇದರಲ್ಲಿ ಈ ರಾಬರ್ಟ್ ಕ್ಲೈವ್ ಅಂತಕ್ಕಂತಹ ಗವರ್ನರ್ ಜನರಲ್ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವುದನ್ನು ಕಾಣ್ತೀವಿ. ಸೊ ಈ ರಾಬರ್ಟ್ ಕ್ಲೈವ್ ಮತ್ತೆ ಮುಂದುವರೆದು ಒಬ್ಬ ಸೈನಿಕನಾಗಿ ಭಾರತಕ್ಕೆ ಬಂದು ಒಬ್ಬ ಸೇನಾಧಿಪತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಭಾರತದ ಭಾಷೀಕರಣದ ಮೂಲಕ ಒಬ್ಬ ದೇಶೀಯ ಅರಸನನ್ನು ಸೋಲಿಸಿ ಕೊನೆಗೆ ಗವರ್ನರ್ ಜನರಲ್ ಆಗಿ ಮತ್ತೆ ಭಾರತಕ್ಕೆ ಬರುತ್ತಾರೆ. ಗವರ್ನರ್ ಆಗಿ ಮತ್ತೆ ಭಾರತಕ್ಕೆ ಬಂದಂತಹ ರಾಬರ್ಟ್ ಕ್ಲೈವ್ ಬಕ್ಸಾರ್ ಅನ್ನುವಂತಹ ಸ್ಥಳದಲ್ಲಿ ಬಕ್ಸಾರ್ ಕದನ ಏರ್ಪಡುತ್ತೆ. ಈ ಬಕ್ಸಾರ್ ಕದನದ ಮೂಲಕ 1764ರಲ್ಲಿ ಮತ್ತೆ ಬಕ್ಸಾರ್ ಅನ್ನುವಂತಹ ಕದನ ನಡೆಯುತ್ತದೆ. ಆ ಬಕ್ಸಾರ್ ಕದನದಲ್ಲಿ ದೇಶೀಯ ಒಕ್ಕೂಟ ಒಂದು ಕಡೆ ಆದ ಉದಾಹರಣೆಗೆ ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂತಹ ಎರಡನೇ ಶಾ ಆಲಂ ಔಧ್ನ ಅಥವಾ ಈಗ ಉತ್ತರ ಪ್ರದೇಶ ಪ್ರವಾಸ ಅಯೋಧ್ಯೆ ಅಂತ ಕರಿತೀವಿ, ಆ ಉತ್ತರ ಪ್ರದೇಶ ಪ್ರಾಂತ್ಯದ ನವಾಬನಾಗಿರ್ತಕ್ಕಂಥ ಸುಜಾವರು, ಆನಂತರ ಬಂಗಾಳದವನಾಗಿ ನವಾಬನಾಗಿರ್ತಕ್ಕಂತಹ ಮೀರ್ ಜಾಫರ್ ಇವರೆಲ್ಲ ಒಂದು ಒಕ್ಕೂಟ ಸೈನ್ಯವನ್ನು ಕಟ್ಟಿಕೊಂಡ, ಆ ಒಕ್ಕೂಟ ಸೈನ್ಯವನ್ನು ರಾಬರ್ಟ್ ಕ್ಲೈವ್ ಸಂಪೂರ್ಣವಾಗಿ ಸೋಲ್ಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಆ ನಂತರ ಬಕ್ಸಾರ್ ಕದನದಲ್ಲಿ ಸೋತ ನಂತರ ಬಂಗಾಳ ನವಾಬರು ಇಲ್ಲಿ ಬ್ರಿಟಿಷರಿಗೆ ಹೆಚ್ಚು ಹೆಚ್ಚು ಅವಕಾಶವನ್ನು ಕೊಡ್ತಾರೆ. ಬ್ರಿಟಿಷರ ಗವರ್ನರ್ ಆಗಿದ್ದಂತಹ ರಾಬರ್ಟ್ ಕ್ಲೈವ್ ಮಕ್ಕಳೇ ಈ ರಾಬರ್ಟ್ ಕ್ಲೈವ್ ಏನಿದೆ, ರಾಬರ್ಟ್ ಕ್ಲೈವ್ ಭಾರತದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ಸರ್ಕಾರ ಪದ್ಧತಿ ಜಾರಿಗೆ ತಂದಂತವರು ರಾಬರ್ಟ್ ಕ್ಲೈವ್. ನೋಡಿ ವಿದ್ಯಾರ್ಥಿಗಳೇ, ಈ ರಾಬರ್ಟ್ ಕ್ಲೈವ್ ಭಾರತದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದ. ಏ ದ್ವಿ ಸರ್ಕಾರ ಪದ್ಧತಿ ಅಂದ್ರೆ ಏನಪ್ಪ, ಇಲ್ಲಿ ನ್ಯಾಯಾಡಳಿತ ಇರಬಹುದು, ಆಡಳಿತ ಕಾರ್ಯಗಳಿರ್ಬೋದು, ನ್ಯಾಯ ತೀರ್ಮಾನಗಳಿರ್ಬೋದು, ಈ ಎಲ್ಲ ಅಧಿಕಾರಗಳು ಬಂಗಾಳದ ನವಾಬನ ಜವಾಬ್ದಾರಿ. ಭೂಕಂದಾಯ ವಸೂಲಿ ಮಾಡುವುದು ಮಾತ್ರ ಬ್ರಿಟಿಷರ ಕೆಲಸ. ಒಂದು ಕಡೆ ಕೇವಲ ಯಾವುದೇ ಖರ್ಚಿಲ್ಲದೆ ಕೇವಲ ಆದಾಯವನ್ನು ಸಂಗ್ರಹಿಸುವಂತಹ ಒಂದು ವ್ಯವಸ್ಥೆಯನ್ನು ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಜಾರಿಗೆ ತಂದ. ಏನಿದ್ದಲ್ಲಿ ಆಡಳಿತ ತೀರ್ಮಾನ ಮಾಡೋದು, ಆಡಳಿತ ನ್ಯಾಯಾಲಯ ತೀರ್ಮಾನಗಳು ಕೆಲಸಗಳಿವೆಲ್ಲವೂ ಸಹ ಬಂಗಾಳ ನವಾಬಂತಾದ್ರೆ ಭೂಕಂದಾಯ ವಸೂಲಿ ಮಾಡೋದು ಮಾತ್ರ ಬ್ರಿಟಿಷರ ಕೆಲಸ ಆಯಿತು. ಈ ರೀತಿಯಾಗಿ ಅತ್ಯಂತ ಚಾಣಾಕ್ಷತೆಯಿಂದ ಯಾವುದೇ ಖರ್ಚು ವೆಚ್ಚಗಳಲ್ಲಿ ಆದಾಯವನ್ನು ಗಳಿಸುತ್ತಾ ಜೊತೆಗೆ ಆಡಳಿತದ ಮೇಲೆ ನಿಯಂತ್ರಣವನ್ನು ಹೊಂದುವಂತಹ ಒಂದು ವ್ಯವಸ್ಥೆಯನ್ನು ಇವನು ಜಾರಿ ತಂದ. ಈ ಮೂಲಕ ಇವನನ್ನ ನಿಜವಾಗಿ ನಾವು ಭಾರತದಲ್ಲಿ ಅಕ್ಷರಶಃ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ನಿರ್ಮಾಪಕ ಅಂತೇಳಿ ಕರಿಬೋದು. ಯಾರನ್ನ ಕರೆದ್ರೆ ರಾಬರ್ಟ್ ಕ್ಲೈವ್. ಇದಿಷ್ಟು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಪ್ರಮುಖ ಅಂಶಗಳು. ಮಕ್ಕಳೇ, ಶಾಲೆ ಪುನರಾರಂಭ ಆದಾಗ ಇನ್ನು ಹೆಚ್ಚಿನ ವಿವರಗಳನ್ನು ನಾವಿಲ್ಲಿ ಅಭ್ಯಾಸವನ್ನು ಮಾಡೋಣ. ಈ ಒಂದು ಪಾಠದ ಪ್ರಮುಖ ಅಂಶಗಳನ್ನು ನಾನಿಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಮಕ್ಕಳೇ ಧನ್ಯವಾದಗಳು. ಅದಕ್ಕಿಂತ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ದಿನ ನಮ್ಮ ಶಿವಸಂಸ್ಥೆಯ ಶಾಲೆಗಳಲ್ಲಿ, ಯಾಕಂತ ಹೇಳಿದ್ರೆ ನಮ್ಮ ಶಿವಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ 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 ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ 28ನೇ ಶ್ರದ್ಧಾಂಜಲಿಯ
ನಿಮಿತ್ತ ಇವತ್ತವರ ಪವಿತ್ರಾತ್ಮಕ್ಕೆ ಗೌರವವನ್ನು ನಾವು ಸೂಚಿಸುವ ಸಲುವಾಗಿ ನಾ ಇಲ್ಲಿಯವರೆಗೆ ಈ ಒಂದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯವನ್ನ ಪ್ರಮುಖ ಅಧ್ಯಯವಾಗಿರತಕ್ಕಂತಹ ಯುರೋಪಿಯನ್ ಆಗಮನ ಅನ್ನುವಂತಹ ಪಾಠವನ್ನು ಇಲ್ಲಿಯವರೆಗೆ ಪ್ರಸ್ತುತಪಡಿಸಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಮಕ್ಕಳೇ, ಮುಂದಿನ ತರಗತಿಗಳಲ್ಲಿ ಏನೇ ಹೆಚ್ಚು ಹೆಚ್ಚಿನ ಅಧ್ಯಾಯಗಳ ಬಗ್ಗೆ ಚರ್ಚಿಸುತ್ತಾ ಹೋಗೋಣ. ಧನ್ಯವಾದಗಳು. ಸರ್ ಕರೆಕ್ಟ್.